ನಮಸ್ಕಾರ. 27/3/2021 ಅಂದರೆ ಮುಂದಿನ ತಿಂಗಳು ಮಾರ್ಚ್ 27ನೇ ತಾರೀಕು ನಾಲ್ಕನೇ ಶನಿವಾರ ರಾಜ್ಯಾದ್ಯಂತ ಬೃಹತ್ ಜನತಾ ನ್ಯಾಯಾಲಯ ಕಾರ್ಯಕ್ರಮವನ್ನು ಎಲ್ಲ ನ್ಯಾಯಾಲಯಗಳಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಶಿರಾರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಶಿರಾ ನ್ಯಾಯಾಲಯದ ಮೂರು ನ್ಯಾಯಾಲಯಗಳಲ್ಲಿ ಬೃಹತ್ ಜನತಾ ನ್ಯಾಯಾಲಯ ಕಾರ್ಯಕ್ರಮವನ್ನು ಎಂದಿನಂತೆ ಆಯೋಜನೆ ಮಾಡಲಾಗಿದ್ದು, ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ, ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ. ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9535733884. ಈ ಜನತಾ ನ್ಯಾಯಾಲಯದಲ್ಲಿ ಎಲ್ಲ ರೀತಿಯ ಸಿವಿಲ್ ಪ್ರಕರಣಗಳನ್ನ, ರಾಜ್ಯ ಪಕ್ಷಕಾರರಾಗಿರ್ತಕ್ಕಂಥ ಪ್ರಕರಣಗಳನ್ನ ಹೊರತುಪಡಿಸಿ ಮತ್ತು ಕೆಲವೊಂದು ಸಿವಿಲ್ ಪ್ರಕರಣಗಳನ್ನು ಹೊರತುಪಡಿಸಿ ವಿಶೇಷವಾಗಿ ವಿಭಾಗಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ತೀರ್ಮಾನ ಮಾಡಿಕೊಳ್ಳಲು ಅವಕಾಶ ಇದೆ. ಅದೇ ರೀತಿ ಮೋಟಾರು ವಾಹನ ಅಪಘಾತ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. MMRD ಕಾಯ್ದೆಯಲ್ಲಿ ಮರಳು ಕಳ್ಳತನಕ್ಕೆ ಸಂಬಂಧಪಟ್ಟ ಕೆಲವು ಪ್ರಕರಣಗಳನ್ನು ಕಾಯ್ದೆಯಲ್ಲಿ ನಿರ್ಧರಿಸಿರ್ತಕ್ಕಂತಹ ದಂಡ ಶುಲ್ಕ ಪಾವತಿಸಿ ರಾಜಿ ಸಂಧಾನ ಮಾಡಿಕೊಳ್ಳೋದಕ್ಕೆ ಕೂಡ ಅವಕಾಶ ಇದೆ. ದಂಡ ಪ್ರಕ್ರಿಯಾ ಸಂಹಿತೆ 320 ಅಡಿಯಲ್ಲಿ ರಾಜಿ ಯೋಗ್ಯ ಎಂದು ಪರಿಗಣಿಸಿರ್ತಕ್ಕಂತಹ ಎಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ತೀರ್ಮಾನ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ವಿಭಾಗದ ಪ್ರಕರಣಗಳನ್ನು ಅಸಲು ದಾವೆಯಲ್ಲಿ ಮೇಲ್ಮನವಿಯಲ್ಲಿ ತೀರ್ಮಾನ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಈ ವಿಷಯವನ್ನು ಎಲ್ಲ ಕಕ್ಷಿಗಾರ ಬಂಧುಗಳು ಅರಿತುಕೊಂಡು ತಮ್ಮ ವಕೀಲರನ್ನ ಸಂಪರ್ಕಿಸಿ ದಿನಾಂಕ 27/3/21 ನಡೆಯಬೇಕಾಗಿರ್ತಕ್ಕಂತಹ ಒಂದು ಬೃಹತ್ ಜನತಾ ನ್ಯಾಯಾಲಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದಕ್ಕೆ ಎಲ್ಲ ಕಕ್ಷಿಗಾರ ಬಂಧುಗಳಲ್ಲಿ, ವಕೀಲ ಮಿತ್ರರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಈ ವಿಷಯವನ್ನ ಎಲ್ಲ ಶಿರಾದ ಎಲ್ಲ ಮಹಾಜನತೆಯ ಒಂದು ಅವರ ಒಂದು ನೋಟಿಸ್ಗೆ ತರೋದ್ರ ಮೂಲಕ ಮಾಧ್ಯಮದವರು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಅಂತ ಈ ಒಂದು ಸಭೆಯಲ್ಲಿ ತಮ್ಮನ್ನ ಕೇಳ್ಕೊಳ್ತೀನಿ. ಈ ಚಾಲ್ತಿಯಲ್ಲಿರೋ ಪ್ರಕರಣಗಳ ಹೊರತಾಗಿ ಕೂಡ ಪ್ರೀ ಲಿಟಿಗೇಷನ್ ಅಂದ್ರೆ ವ್ಯಾಜ್ಯಪೂರ್ವ ಪ್ರಕರಣಗಳನ್ನ ತೀರ್ಮಾನ ಮಾಡಿಕೊಳ್ಳೋದಕ್ಕೂ ಅವಕಾಶ ಇದೆ. ಅದನ್ನು ಕೂಡ ಎಲ್ಲ ಅಗತ್ಯ ಇರತಕ್ಕಂತಹ ಎಲ್ಲ ಜನರು ಬಳಸ್ಕೊಳ್ಬಹುದಾಗಿದೆ. ಈ ಜನತಾ ನ್ಯಾಯಾಲಯದ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ತೀರ್ಮಾನ ಮಾಡಿಕೊಂಡಂತಹ ಒಂದು ಡಿಗ್ರಿ ಅಥವಾ ಅವಾರ್ಡ್ ಮೇಲೆ
ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತು ನ್ಯಾಯಾಲಯಕ್ಕೆ ಕಟ್ಟಿರತಕ್ಕಂತಹ ಒಂದು ಶುಲ್ಕವನ್ನ ಸಂಪೂರ್ಣ